ಹಾ ಸರ್ ಹೇಳಿ, ಹೇಗಿತ್ತು, ಹೇಗ್ ಮಾಡಿದ್ರಿ? ಮೇಡಮ್ ಅದು ಅವ್ರಿಗೆ ಸುಮ್ನೆ ಬಯಟ್ ಮಾಡ್ದಂಗಿತ್ತು ಮೇಡಮ್ ಮಕ್ಕಳಿಗೆ. ಅದನ್ನ ನಾನು ಮೊದ್ಲು ಮಾಡಿದ್ದಾಗ ಒಂಥರ ಅದನ್ನ ಕಂಠಪಾಠ ಮಾಡ್ದಂಗ ಮಾಡಿದ್ರು. ಈಗ ಅದು ಪ್ರಾಕ್ಟಿಕಲ್ ಆಗಿ ಅವರು ನೋಡ್ದಂಗ ಆಗ್ತು ಮೇಡಮ್. ಅದು ಆಂಗಲ್ ವ್ಯತ್ಯಾಸ ಆದಾಗ ಪ್ರತಿಯೊಂದು ಆಂಗಲ್ಗಳು ಚೇಂಜಸ್ ಆಗುತ್ತೆ ಅನ್ನೋದು. ಮತ್ತೆ ಸೈಡ್ಸ್ ಗಳು ವೇರಿ ಮಾಡಿದಾಗ ಅದ ಸೈಡ್ಸ್ ಕೂಡ ಅಪೋಸಿಟ್ ಸೈಡ್ಸ್ ಯಾವಾಗ್ಲೂ ಈಕ್ವಲೇ ಇರುತ್ತೆ ಅನ್ನೋದು ಕೂಡ ಗೊತ್ತಾಯ್ತು ಅವ್ರಿಗೆ. ಮತ್ತೆ ಡಯಾಗ್ನಲ್ಸ್ ಬೈಸೆಕ್ಟ್ ಅನ್ನೋದು ಅವ್ರಿಗೆ ಕಾನ್ಸೆಪ್ಟ್ ಅಷ್ಟು ಈಸಿಯಾಗಿ ಗೊತ್ತಾಗೇ ಇರಲಿಲ್ಲ ಮೇಡಮ್ ಅವಾಗ ನಾವು ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ. ಬಟ್ ಇಲ್ಲಿ ನಾನು ಒಂದು ಒಂದು ಡಯಾಗ್ನಲ್ ಮಾತ್ರ ಚೆಕ್ ಬಾಕ್ಸ್ ಯೂಸ್ ಮಾಡಿ ತೋರಿಸಿದ್ವಿ ಅಲ್ಲಿ ನೋಡಿ. ಅದು ತೋರಿಸಿದ್ರೆ ಅವ್ರ ಮಕ್ಕಳಿಗೆ ಆಗ ಅರ್ಥ ಆಯ್ತು ಮೇಡಮ್ ಅದು ಬೈಸೆಕ್ಟ್ ಅನ್ನೋ ಏನಾಗುತ್ತೆ ಡಯಾಗ್ನಲ್ಸ್ ಅಲ್ಲಿ ಅವಾಗ ಗೊತ್ತಾಯ್ತು. ಮತ್ತೆ ಅದು ಕೂಡ ಗೊತ್ತಾಯ್ತು. ಅಡ್ಜಸೆಂಟ್ ಆಂಗಲ್ ನ ಬಳಸ್ತಿವಲ್ಲ ಅದೇ ತರಿಸ್ಬೋದು ಅಂತ ಕೂಡ ಅವ್ರಿಗೆ ಗೊತ್ತಾಯ್ತು ಮೇಡಮ್ ಅವಾಗ. ಇನ್ಪುಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಅದು. ಈ 9th ಸ್ಟ್ಯಾಂಡರ್ಡ್ ಅಲ್ಲಿ ಒಟ್ಟಾರೆ ಪ್ರಾಪರ್ಟೀಸ್ ಆಫ್ ಮಕ್ಕಳಿಗೂ ಅದನ್ನ ಈಗ ನಮ್ಗೆ ಅದನ್ನ ಏನಕ್ಕೆ ಟೈಮ್ ಆಗಿಲ್ಲ. ಆಂಗಲ್ ಬಗ್ಗೆ 7th ಕೇಳಿದೀನಿ ಮೇಡಮ್, ಅದು ನನ್ನ ಹಾಕಿಲ್ಲ ನಿಮ್ಗೆ ಅದನ್ನ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತೆ ಸಪ್ಲಿಮೆಂಟರಿ ಆಂಗಲ್ಸ್ ಎರಡು ನೀಟ್ ಆಗಿ ಗೊತ್ತಾಗಿದೆ ಅವ್ರಿಗೆ. ಜೊತೆಗೆ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ ಅನ್ನೋದು ಕೂಡ 7th ಕ್ಲಿಯರ್ ಆಗಿದೆ ಮೇಡಮ್. 6th ಅವ್ರಿಗೆ ನಾನು ಲೈನ್ಸ್ ಸೆಗ್ಮೆಂಟ್ ಮತ್ತೆ ರೇಸ್ ಮೂರು ವಿಚಾರಕ್ಕೆ ಮಾತ್ರ ತೋರಿಸಿದೀನಿ ಮೇಡಮ್ ಅದಷ್ಟೇ. ಇನ್ನು 8th ಮತ್ತೆ 10th ಮಾಡಕ್ ಆಗಿಲ್ಲ ಮೇಡಮ್, ಮುಂದೆ ಮಾಡ್ತೀನಿ. ಒಟ್ಟಾರೆ ಮಕ್ಕಳು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಕಲಿಕೆಯಲ್ಲಿ ಹಿಂದುಳಿದವರು. ಯಾಕಂದ್ರೆ ಅದು ಜಿಯೋಜಿಬ್ರದಲ್ಲಿ ಅವ್ರಿಗೆ ಕಣ್ಗೆ ಕಾಣಿಸೋದ್ರಿಂದ ಅವು ನೀಟಾಗಿ ರಿಯಾಕ್ಟ್ ಮಾಡ್ತಾರೆ ಮೇಡಮ್. ಅವ್ರಿಗೆ ಬರೆಯಕ್ ಬರ್ಲಿಲ್ಲ ಅಂದ್ರೂ ಅವ್ರದೇ ರೀತಿನಲ್ಲಿ ಅದನ್ನ ಹೇಳ್ತಾರೆ, ಇದಕ್ಕೆ ಇದು ಈಕ್ವಲ್ ಇರುತ್ತೆ ಸರ್ ಆಂಗಲ್ಸ್ ಅಂತ ಹೇಳಿ. ಅದು ಲರ್ನಿಂಗ್ ಅಲ್ಲಿ ಹಿಂದೆ ಉಳಿದಿರೋ ಮಕ್ಕಳಿಗೆ ಸ್ವಲ್ಪ ಯೂಸ್ ಆಯ್ತು ಮೇಡಮ್. 6th 7th ಅಲ್ಲಿ ಅವ್ರಿಗೆ ಒಂದೇ ಆರೋ ಮಾರ್ಕ್ ಇದ್ರೆ ರೇ ಅಂತ ಗೊತ್ತಾಗ್ತಾ ಇದೆ 7th ಅವ್ರು 6th ಅವ್ರಿಗೆ. ಮತ್ತೆ 8 ಪಾಯಿಂಟ್ಸ್ ಇರ್ತವೆ ಸೆಗ್ಮೆಂಟ್ ಅಲ್ಲಿ. ಆ ವಿಚಾರಗಳನ್ನ ನಾವು ಬೋರ್ಡ್ ಅಲ್ಲಿ ಬರ್ದು ಹೇಳಿದಾಗ ಅವ್ರು ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ಲಿಲ್ಲ, ಕೇಳ್ತಾನೆ ಇರ್ಲಿಲ್ಲ. ಈಗ ಅದನ್ನ ಜಿಯೋಜಿಬ್ರದ ಮೂಲಕ ತೋರಿಸಿದಾಗ ಅವರೇ ಹೇಳ್ತಾ ಇದ್ರು, ಇದಕ್ಕೆ 2 ಎಂಡ್ ಪಾಯಿಂಟ್ಸ್ ಇದೆ, ಇದಕ್ಕೆ ಒಂದ್ ಆರೋ ಮಾರ್ಕ್ ಇದೆ, ಒಂದ್ ಎಂಡ್ ಪಾಯಿಂಟ್ ಇದೆ, ಆತರ ಅವರೇ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆದ್ರು ಮೇಡಮ್. ಹಾಗಾಗಿ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನಮ್ಗೆ ಸೀರಿಯಸ್ ಎಕ್ಸಾಮ್ಸ್ ಇರೋದ್ರಿಂದ ಬೇರೆ ಕಡೆ ರಿಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ಬೇರೆ ಮಕ್ಳ ಜೊತೆ. ಅದು ಎಕ್ಸಾಮ್ಸ್ ಎಲ್ಲ ಮುಗಿದ್ರೆ ಆಮೇಲೆ ಒಂದ್ಸರಿ ಟ್ರೈ ಮಾಡ್ತೀನಿ ಮೇಡಮ್ ಉಳ್ದವ್ರು. ಹಾ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಅಂಡ್ ನೀವ್ ಹೇಳ್ದಾಗೆ ಕಾನ್ಸೆಪ್ಟ್ ಅಂದ್ರೆ ಅವ್ರಿಗೆ ಎಕ್ಸಾಕ್ಟ್ ಆ ಟರ್ಮ್ ಗೊತ್ತಿಲ್ದಿದ್ರು ಈಗ ಓಕೆ ಇವೆರಡು ಆಂಗಲ್ ಈಕ್ವಲ್ ಇರತ್ತೆ ಅಥವಾ ಆಪೋಸಿಟ್ ಇರೋಂಥದ್ದು ಈಕ್ವಲ್ ಇರತ್ತೆ. ಸೊ ಆ ಫಸ್ಟ್ ಲೆವೆಲ್ ಆ ಕಾನ್ಸೆಪ್ಟ್ ಅಂತ. ಅದೇ ಮೇಡಮ್, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂದ ತಕ್ಷಣ ಮೊದ್ಲು ತೋರ್ಸಕ್ ಬರ್ತಾ ಇರ್ಲಿಲ್ಲ. ಈಗ ಜಿಯೋಜಿಬ್ರದಲ್ಲಿ ನೋಡಿದ್ಮೇಲೆ ಒಂದು ಐಡಿಯಾ ಇದೆ ಮೇಡಮ್ ಅವ್ರಿಗೆ, ಇದು ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಅಂದ್ರೆ ಈ ತರ ಇರುತ್ತೆ ಅಂತ. ಮತ್ತೆ ಅದು ಈಕ್ವಲ್ ಇರುತ್ತೆ ಅನ್ನೋ ಕಾನ್ಸೆಪ್ಟ್ಸ್ ಇದೆ. ನಾನೀಗ ಅವ್ರಿಗೆ ಇದ್ರ ಮೇಲೆ ಪ್ಯಾರಲಲ್ ಲೈನ್ಸ್ ಬಳಸಿ ಆಲ್ಟರ್ನೇಟಿವ್ಸ್ ನ ತೋರಿಸ್ಬೇಕು ಮೇಡಮ್, ಅದಕ್ಕೆ ಟೈಮ್ ಆಗಿಲ್ಲ. ಎಕ್ಸಾಮ್ಸ್ ತೋರಿಸ್ಬೇಕು ಮೇಡಮ್ ಅದನ್ನ ಕರೆಸ್ಪಾಂಡಿಂಗ್ ಆಲ್ಟರ್ನೇಟಿವ್ ಆಂಗಲ್ಸ್ ಅದನ್ನ ಸ್ವಲ್ಪ ತೋರಿಸ್ಬೇಕು ಮೇಡಮ್. 9th ಸ್ಟ್ಯಾಂಡರ್ಡ್ ಅದಕ್ಕೆ ಬಳಸ್ಬೋದಲ್ಲ ಮೇಡಮ್ ಇದು ಪ್ಯಾರಲಲೋಗ್ರಾಮ್ ಅನ್ನೇ, ಅದನ್ನ ಸ್ವಲ್ಪ ಎಡಿಟ್ ಮಾಡ್ಕೊಂಡ್ರೆ ಆಗುತ್ತಲ್ಲ ಮೇಡಮ್ ಅದು? ಹೌದು ಸರ್. ಸೊ ಪ್ಯಾರಲಲ್ ಪ್ಯಾರಲಲ್ ಲೈನ್ಸ್ ಇರತ್ತಲ್ಲ, ಸೊ ಇಲ್ಲಿ ಲೈನ್ ಸೆಗ್ಮೆಂಟ್ ಆಗಿದೆ. ವೆರಿ ನೈಸ್ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಅಂದ್ರೆ ನೀವು ಪ್ರಯತ್ನ ಮಾಡಿರೋದ್ ಕೇಳಿ. ವೆರಿ ನೈಸ್. ಸೊ